ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿಗೆಲ್ಲರ KEA ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. KEಯಿಂದ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಒಂದು ಅಪ್ಡೇಟ್ ಬಂದುಬಿಟ್ಟು ನೀವು ಮತ್ತೆ ರೀಎಡಿಟ್ ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್ನ. ಅದು ಬಂದುಬಿಟ್ಟು ಆಗಸ್ಟ್ 2ರಿಂದ ಆಗಸ್ಟ್ 5ರವರೆಗೂ ನಿಮಗೆ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಿಮ್ಮ ಅಪ್ಲಿಕೇಶನ್ ನೀವು ಎಡಿಟ್ ಮಾಡ್ಕೋಬೋದು. ಅದರಲ್ಲಿ ನೀವು ಎಕ್ಸೆಪ್ಟ್ ಎಕ್ಸಾಮಿನೇಷನ್ ಸೆಂಟರ್, ನೀವು ಎಕ್ಸಾಮಿನೇಷನ್ ಸೆಂಟರ್ನ ಎಡಿಟ್ ಮಾಡೋಕ್ಕಾಗಲ್ಲ. ಎಕ್ಸಾಮಿನೇಷನ್ ಸೆಂಟರ್ ಬಿಟ್ಟು ಬೇರೆ ಯಾವುದಾದ್ರು ನೀವು ಮಿಸ್ಟೇಕ್ ಮಾಡಿದರೆ ಅದನ್ನು ನೀವು ತಿದ್ದುಪಡಿ ಮಾಡ್ಕೋಬೋದು. ಇದು ರಿಕ್ವೆಸ್ಟ್ ಆಫ್ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ಗಳು ಸಾಕಷ್ಟು ಸ್ಟೂಡೆಂಟ್ಸ್ಗಳು ರಿಕ್ವೆಸ್ಟ್ ಮಾಡೋದ್ರಿಂದ ಇದನ್ನು ಬಿಟ್ಟಿದ್ದಾರೆ. ನಂತರ ಎರಡನೇ ಅಪ್ಡೇಟ್ ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತೀರಾ, ಅಂದರೆ ಯಾರು NCC ಆಗಿರ್ಬೋದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, ಎಕ್ಸ್ ಆರ್ಮಿ ಆಗಿರ್ಬೋದು, ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬರ್ತೀರಾ, ಅವರು ನಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ನಾನು ಈ ಮುಂಚೆ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ, ಯಾರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ, ಯಾವ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿದ್ದಾರೆ ಅವರಿಗೇನು ತೊಂದರೆ ಆಗಲ್ಲ, ಯಾರಿನ್ನೂ ಮಾಡಿಲ್ಲ ಅವರು ಸಬ್ಮಿಟ್ ಮಾಡ್ಬೋದು. ಅದು ಟೈಮ್ ಇದೆ, ಅದು ಬಂದುಬಿಟ್ಟು 3 ಆಗಸ್ಟಿಂದ 6 ಆಗಸ್ಟ್ವರೆಗೂ ನಿಮಗೆ ಟೈಮ್ ಇದೆ. ಆ ಟೈಮಲ್ಲಿ ನೀವು ಹೋಗಿ ಸಬ್ಮಿಟ್ ಮಾಡ್ಬೋದು. ಅದು ನೀವು ಎಲ್ಲಿ ಅಂದರೆ ನಿಮ್ಮ KEA ಬೆಂಗಳೂರು ಆಫೀಸ್, KEA ಬೆಂಗಳೂರು ಆಫೀಸ್ ಇದೆಯಲ್ಲ, ಅಲ್ಲಿ ಮಾತ್ರ ನೀವು ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ಓನ್ಲಿ ಆಫೀಸ್ ಅವರ್, ನೀವು ಯಾವ ಟೈಮಲ್ಲಿ ಹೋಗಬಾರ್ದು, ನೀವು ಯಾವ ಆಫೀಸ್ ಅವರ್ ಇದೆಯೋ ಬೆಳಿಗ್ಗೆ 9ರಿಂದ 4ವರೆ ಆ ಟೈಮಲ್ಲಿ ಮಾತ್ರ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ಪೀಡೆ ಜೊತೆ ಹೆಚ್ಚಿನ ಪೀಡೆಗಳ ಮನಸ್ಸಲ್ಲಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.